ಸಂಬಂಧಿಸಿದ ಪತ್ರಿಕೋಷ್ಠಿಗೆ ಆಗಮಿಸಿದ ಪತ್ರಿಕಾ ಮಿತ್ರರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಪುಸ್ತಕದಿಂದ ಜೆಡಿಎಸ್ ಪಕ್ಷದ ಕಾರ್ಯದರ್ಶಿಯರಾದ ದಯಾನಂದ ಸರ್ ಹಾಗೂ ಸದಸ್ಯರಾದ ಲತೀಶ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಮುಂದಿನ ಕಾರ್ಯಕ್ರಮವನ್ನು ಕಾರ್ಯದರ್ಶಿಯವರಾದ ದಯಾನಂದ ಸರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ನಮಸ್ಕಾರ. ಲತೀಫ್ ಏನಾಗಿದ್ದಾರೆ? ನಿಮ್ಮ ಹೆಸರಿಗೆ ಸೆಕ್ರೆಟರಿ ಜಿಲ್ಲಾ ಕಾರ್ಯದರ್ಶಿ ಹೇಳಿ. ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ವಿಷಯ, ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ, ಇದನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ನಿರ್ಧಾರ ಕೈಗೊಂಡಿದೆ. ದೌರ್ಜನ್ಯದ ವಿರುದ್ಧ ಸೌಜನ್ಯ, ಇದೇ ಬರುವ 26/8/23 ಶನಿವಾರ ಪಾದಯಾತ್ರೆ ಹಮ್ಮಿಕೊಂಡಿದೆ. ಬೆಳ್ತಂಗಡಿ ತಾಲೂಕು ಕಚೇರಿಯಿಂದ ಉಜಿರೆ ಮಾರ್ಗವಾಗಿ ಧರ್ಮಸ್ಥಳ ಮತ್ತು ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಇಲ್ಲಿಂದ ವಾಪಸ್ ಉಜಿರೆಗೆ ಬಂದು ಚಾರ್ಮಾಡಿ ಮಾರ್ಗವಾಗಿ ಹಾಸನದಿಂದ ಬೆಂಗಳೂರು ವಿಧಾನಸಭಾ 333 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಹಾಗಾಗಿ ನಮ್ಮ KRS ಪಕ್ಷವು ರಾಜ್ಯದ ಹೆಣ್ಣು ಮಕ್ಕಳ ದಬ್ಬಾಳಿಕೆ, ಇದನ್ನು ಖಂಡಿಸಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಸೌಜನ್ಯದ ವಿರುದ್ಧ ದೌರ್ಜನ್ಯ. ಅಂದು ಪ್ರತಿಭಟನೆಯಲ್ಲಿ ನೀವೆಲ್ಲ ನೋಡಿದ್ದೀರಿ, ನಡೆದ ಉಜಿರೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೀವೆಲ್ಲ ನೋಡಿದ್ದೀರಿ. ನೊಂದ ತಾಯಿಯನ್ನು ತನ್ನ ಮಗಳ ಪ್ರತಿಭಟನೆಯನ್ನು ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡದೆ ಅವರೇ ದಬ್ಬಾಳಿಕೆ ಮಾಡಿದ್ದಾರೆ. ಇಂಥ ಕೆಟ್ಟ ಸಮಾಜದಲ್ಲಿ ನಾವಿದ್ದೇವೆ. ಬಂಧುಗಳು, ಎದ್ದೇಳಿ ತಾಯಂದಿರೆ, ಎದ್ದೇಳಿ, ದುಷ್ಟ ಸರ್ಕಾರದ ವಿರುದ್ಧ ಹೋರಾಡೋಣ. ನಮ್ಮ ಜೊತೆ ಬಂದು ತಾವೆಲ್ಲರೂ ಕೈ ಜೋಡಿಸಿ ಎಂದು ಹೇಳುತ್ತಾ ಮುಂದಿನ ವಿಷಯವನ್ನು ನಮ್ಮ ಪ್ರತಿಷ್ಠೆಯು ಮುಂದುವರಿಸಲಿದೆ. ಓಕೆ ಬಂಧುಗಳೇ, ಬಂಧುಗಳೇ ನಮಸ್ತೆ. ಇವತ್ತು ಸಂತೋಷ್ ರಾವ್ ನಿರಪರಾಧಿ ಅಂತ ಆಲ್ರೆಡಿ ಕೋರ್ಟ್ ಒಂದು ಘೋಷಣೆ ಕೂಡ ಮಾಡಿದೆ. ಇವತ್ತು ಸಂತೋಷ್ ರಾವ್ ನಿರಪರಾಧಿಯಾಗಿ ತುಂಬ ಶೋಚನೆ ಸ್ಥಿತಿಯಲ್ಲಿ ಅವರಿದ್ದಾರೆ. ಒಂದು ಕಡೆ ಅವರ ತಾಯಿ ತುಂಬ ಸಲ ಅವರನ್ನು ನೋಡಬೇಕಂತ ಜೈಲಲ್ಲಿ ಅವರಿಗೆ ಜೈಲಿಗೆ ಹೋಗಿದೆ ನೋಡಲಿಕ್ಕೆ, ಅಲ್ಲಿ ಅವರಿಗೆ ಅವಕಾಶ ಕೂಡ ಸಿಕ್ಕಿಲ್ಲ. ಇದೇ ಹೊರಗಿನಿಂದಲೇ ಅವರ ತಾಯಿಯನ್ನು ಕೂಡ ಕಲ್ಕೊಳ್ಳುವಂಥ ಸಮಯ ಕೂಡ ಬಂತು. ಅವರು ಅವರ ತಾಯಿ ಸತ್ತ ಸಮಯದಲ್ಲಿ ಕೂಡ ಅವರಿಗೆ ನೋಡುವಂಥ ಭಾಗ್ಯ ಅವರಿಗೆ ಸಿಕ್ಕಿಲ್ಲ. ಇಡೀ ಕುಟುಂಬ ಕೂಡ ಅವರ ಅಣ್ಣಂದಿರು ಕೂಡ ತುಂಬ ಶೋಷಣೆಯಲ್ಲಿ ಬದುಕುವಂತಹ ಕಾಲಘಟ್ಟ ಆಯಿತು. ಅದರ ಮುಖಾಂತರ ಇವರ ತಂದೆ ಕೂಡ ಜೀವನದಲ್ಲಿ ಬದುಕಿದ್ದರು, ಸತ್ತ ತರ ನೋವಿನಿಂದ ಬರ್ತಿದ್ದಾರೆ. ಅವರು ಕೂಡ ಶೋಷಣೆಯ ಸ್ಥಿತಿಯಾಗಿದೆ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಅದರ ಜೊತೆಗೆ ಇವತ್ತಿನ ಪತ್ರಕರ್ತರಿಗೆ ನಮ್ಮ ಇವತ್ತಿನ ಕನ್ನಡ ರಾಷ್ಟ್ರ ಸಂಬಂಧ ಪರವಾಗಿ ನಿಮಗೆ ನಾವು ಧನ್ಯವಾದ ತಿಳಿಸುತ್ತೇವೆ. ಕಲ್ಲಡಿಕೆ ಮತ್ತೆ ಹೊರಟ ಅಲ್ಲಿಂದ ಮತ್ತೆ ಮರು ದಿವಸ ಬೆಳಿಗ್ಗೆ ಚಾರ್ಮಾಡಿ ಮಾರ್ಗವಾಗಿ ಅಲ್ಲಿ 314 ದಿನಗಳ 8 ವಿಧಾನಸಭಾ ಈಗ ನೀವು ಹಾಗಂದ್ರೆ August 26 ಹಾಗೆ ನಡ್ಕೊಂಡು ಹೋಗಿ ಎಷ್ಟು 9-8 14 ದಿನಗಳ ಕಾಲ ಧರ್ಮಸ್ಥಳ ಬೆಂಗಳೂರಿಗೆ ಹೋಗುದಂತ ಹೇಳ್ತೀನಿ. ಧರ್ಮಸ್ಥಳ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುದಂತ ಹೇಳ್ತೀನಿ.
ವಾಪಸ್ ಬಂದ್ರೆ ನಮ್ಮ ರಾತ್ರಿ ಯಾರು ಪ್ರಮುಖರಿದ್ದಾರೆ ನಿಮ್ಮ ರಾಜ್ಯಾಧ್ಯಕ್ಷ ಹರಿಕೃಷ್ಣರೆಡ್ಡಿ ಮತ್ತೆ ನಿಖಿಲ್ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ರಘುಪತಿ ಭಟ್ ಮತ್ತೆ ಜಿಲ್ಲಾಧ್ಯಕ್ಷರಾದ ನಮ್ಮ ಪ್ರವೀಣ್ ಸರ್ ಈಗ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ತಗೋತೀನಿ ವಿಧಾನಸಭೆಯಲ್ಲಿ ಈಗ ಜಿಲ್ಲೆಯಲ್ಲಿ ತುಂಬಾ ಘಟನೆಗಳು ಹೆಣ್ಣು ಮಕ್ಕಳ ಶೋಷಣೆ ಅಥವಾ ದೌರ್ಜನ್ಯ ಆಗುತ್ತೆ ತುಂಬಾ ಘಟನೆಗಳು ಆಗಿದೆ ಅಥವಾ ಉಜಿರೆಯಲ್ಲಿ ಆದಂತಹ ಹಿಂದೆ ಒಬ್ಬ ಯಕ್ಷಗಾನ ಕಲಾವಿದರ ಹೀಗೆ ಎಲ್ಲ ಘಟನೆ ಬಿಟ್ಟಿದೆ ಸೌಜನ್ಯ ಪ್ರಕರಣಕ್ಕೆ ಒಂದು ಮಾತನೇ ಆಗ್ತದೆ ಇಲ್ಲ ನಾವು ರಾಜ್ಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ದೌರ್ಜನ್ಯ ಸೌಜನ್ಯ ಇದು ದೌರ್ಜನ್ಯದ ವಿರುದ್ಧ ಸೌಜನ್ಯ ಅಂತ ಏನಾದ್ರು ಹೆಸರಿಟ್ಕೊಂಡು ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪ್ರಶ್ನಿಸಲಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಬಾಲ ಒಂದು ದೊಡ್ಡ ನೋವು 11 ವರ್ಷಗಳಿಂದಲೂ ನ್ಯಾಯ ಸಿಕ್ಕಿಲ್ಲ, ನಿರಪರಾಧಿಗೆ ಶಿಕ್ಷೆ ಆಗಿದೆ. ಇಂತಹ ಪ್ರಕರಣ ತುಂಬಾ ಉಂಟು, ತುಂಬಾ ಉಂಟು. ಇಲ್ಲಿ ಹೆಬ್ರಿ ಪ್ರಕರಣ ಆಯಿತು, ಇಲ್ಲಾಯ್ತು, ಬಿಲ್ಲೆಯಲ್ಲಿ ತುಂಬಾ ಪ್ರಕರಣ ಪ್ರತಿಕೂಲ. ಈಗ ಹೋರಾಟ ಸೌಜನ್ಯ ಒಂದು ಅದು ಎಲ್ಲ ಸಂಘಟನೆಗಳು ಒಂದು ಪ್ರಕರಣ ರಾಜ್ಯದ ಎಲ್ಲ ಉದಾಹರಣೆ ಉಡುಪಿಯಲ್ಲಿ ಆದಂತಹ ಒಂದು ಘಟನೆ ಕೂಡ ಇಡೀ ನಮ್ಮ ದೇಶದಲ್ಲಿ ಗಮನ ಸೆಳೆದಂತ ಆ ವಿಚಾರದಲ್ಲಿ ಅದು ಕೂಡ ಒಂದು ತುಂಬಾ ಪ್ರಾಬ್ಲಮ್ ಇದು ಒಂದು ಎಕ್ಸಾಂಪಲ್ ಅಂತ ಅರ್ಥ ಆಯ್ತು. ಆವಾಗೆಲ್ಲ ಯಾರು ಈಗ ತುಂಬಾ ಒಂದು ವರ್ಗದಿಂದ ಆಕಾರ ಸರ್ಕಾರ ಉಂಟು, ಒಂದು ವರ್ಗ ಒಂದು ಪ್ರತಿಕ್ರಿಯಾದಾಗ ಮಾತ್ರ ಕೆಲವರು ಪ್ರತಿಭಟನೆ ಮಾಡ್ತಾರೆ, ಬೇರೆ ತರ ಆದಾಗ ಯಾರು ಸುಮ್ಮನೆ ಇರ್ತಾರೆ. ಈ ತರದ ಒಂದು ಸರಿಯಾದ ಒಂದು ಕ್ವಶನ್ ಗುಡ್ ಕ್ವಶನ್. ಯಾಕಂದ್ರೆ ಸರ್ ಇದು ಸರ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಸರ್ಕಾರಕ್ಕೆ ಗಮನ ತಂದು ಒಂದು ಕಾನೂನು ಅದಕ್ಕೆ ಮಹಿಳೆಯರಿಗೆ ರಕ್ಷಣೆ ಆಗುವಂತ ಒಂದು ಕಾನೂನನ್ನು ತರಬೇಕಂತ ಹೇಳಿ ನಾವು ಒಂದು ಸರ್ಕಾರಿಗೆ ಮುಟ್ಟಿಗೊಳಿಸ ಕೆಲಸ ಮಾಡ್ತಾ ಇದ್ದೇವೆ. ಕರ್ನಾಟಕದಾದ್ಯಂತ ದೇಶದಾದ್ಯಂತ ಹೆಣ್ಣು ಮಕ್ಕಳಿಗೆ ಇಂಥ ಒಂದು ಸಮಸ್ಯೆ ಆಗದೆ ಅದೇ ಮಹಿಳಾ ಕಲ್ಯಾಣ ಆಯೋಗದ ಮುಖಾಂತರ ಏನಾದರೂ ಒಂದು ಕಾನೂನು ಬರಬೇಕು, ಎಲ್ಲರಿಗೆ ಒಳ್ಳೆ ರೀತಿಯಲ್ಲಿ ಸಿಗುವಂತ ಕಾನೂನು ಸಿಗಬೇಕಂತ ನಾವು ಇವತ್ತು ಸರ್ಕಾರಿ ಮುಟ್ಟಿಸುವಂತ ಕೆಲಸ ಮಾಡ್ತೇವೆ. ಯಾರೆಲ್ಲ ಬರ್ತಾರೆ ಎಲ್ಲ ತಾಯಂದಿರ ಕೇಳ್ಕೊಂಡಿದ್ದೇವೆ, ಯಾರೆಲ್ಲ ಬರ್ತಾರೆ ಅಂತ ಹೋಗಿ ಬಿಟ್ಟರೆ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ದೇವೆ ಭಾಗವಹಿಸುವಾಗ ಲಿಂಕ್ ಬ್ಯಾನೆಗೆ ಅಲ್ಲಿ ಲಿಂಕಿಗೆ ಅಲ್ಲಿ ಟಚ್ ಮಾಡಿದಾಗ ಅವರ ಮೊಬೈಲ್ ನಂಬರ್ ಹೆಸರ್ ಅಲ್ಲಿ ಸಬ್ಮಿಟ್ ಆಗ್ತದೆ, ಅಲ್ಲಿ ಓಕೆ ಆಗ್ತದೆ. ಆ ಥರ ಸಿಸ್ಟಮ್ ನಾವು ಆಲ್ರೆಡಿ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ದೇವೆ, ಬೆಂಗಳೂರಲ್ಲಿ ಇರ್ಬೋದು, ಇಂಟರ್ನೆಟ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಲಿಂಕ್ ಅನ್ನು ಮಾಡಿದ್ದೇವೆ, ದಕ್ಷಿಣ ಕನ್ನಡ ಕೂಡ ಆ ಲಿಂಕ್ ಅನ್ನು ಹಾಕಿದ್ದೇವೆ. ಅದು ವಾಟ್ಸಪ್ ಲಿಂಕ್ ಅನ್ನು ಬರ್ತದೆ, ಆ ಥರ ಲಿಂಕ್ ಅನ್ನು ಮಾಡಿದ್ದೆ, ಆ ಲಿಂಕ್ ಮಾಡಿ ಆಲ್ರೆಡಿ ನಾವು ಫಾರ್ವರ್ಡ್ ಮಾಡಿ ಆಗಿದೆ. ಆ ಲಿಂಕಲ್ಲಿ ಅಲ್ಲಿ ಹೆಸರು ಕೇಳ್ತಾರೆ, ಹೆಸರು ಮೊಬೈಲ್ ನಂಬರ್, ಅಲ್ಲಿ ಸಬ್ಮಿಟ್ ಕೊಟ್ಟರೆ ಸರ್ ಅವರು ಅಲ್ಲಿಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಅವಿಚಿತ ಆ್ಯಪ್ ಉಂಟಲ್ಲ ಅಲ್ಲಿಗೆ ಅವರಿಗೆ ಮನೆಯದ್ದು ಆಗ್ತದೆ, ಹೆಸರು ಆಗ್ತದೆ, ಮೊಬೈಲ್ ನಂಬರ್ ಆಗ್ತದೆ. ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಕಳಿಸ್ಬೋದು ಯಾವ ರೀತಿಯಾಗಿ ನಾವು ಹೋಗ್ತೇವೆ ಮುಂದಿನ ದಿನದಲ್ಲಿ. ಆ ಥರ ಆ್ಯಪನ್ನು ನಾವು ಬಿಡುಗಡೆ ಮಾಡಿ ಆಗಿದೆ, ಅದು ದಕ್ಷಿಣ ಕನ್ನಡ ಭಾಗದ ಆಲ್ರೆಡಿ ಸ್ಪ್ರೆಡ್ ಆಪ್ ಆಗಿದೆ ಎಲ್ಲ ಕಡೆ, ಇನ್ನಿನ್ನು ಅವರವರ ಸ್ವಇಚ್ಛೆಯಿಂದ ಬರಬಹುದು. ಮತ್ತೊಂದಂದ್ರೆ ಏನು, ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಆಗಿದೆ. ಬಡವರು ಶ್ರೀಮಂತರು ಹೇಳಿದಾಗಿ ಬಡವರಿಗೆ ಅದೇನಿರ್ತಾರೆ, ಸತ್ಯ ಬಾಲ ಕೈ ಸುಳ್ಳು ಬೇಗ ತಿರುಗಾಡಿಕೊಂಡು ಬರುತ್ತೆ ಅನ್ನುವ ಗಾದೆ. ಹ್ಞೂ.